ಯಾರೇ ಕೊಲೆಯಾದ್ರೂ ನಾವು ಧರ್ಮವನ್ನ ನೋಡೋದಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರೇ ಇರಲಿ ಒಂದೇ ರೀತಿ ತನಿಖೆ ಮಾಡ್ತೀವಿ. ಬೆಂಗಳೂರಲ್ಲಿ ಡಿಜಿ ಐಜಿಪಿ ಪ್ರವೀಣ್ ಸೂದ್ ಹೇಳಿಕೆ. ಪೊಲೀಸರಿಗೆ ಆರೋಪಿಗಳನ್ನ ಯಾರು ಅನ್ನೋದನ್ನಷ್ಟೇ ಮುಖ್ಯ. ಯಾರೇ ಆಗಿರಲಿ ವಶಕ್ಕೆ ಪಡೆದವರನ್ನ ಇಂಟ್ರಾಗೇಷನ್ ಮಾಡ್ತೀವಿ, ಚಾರ್ಜ್ ಶೀಟ್ ಹಾಕಿ ಶಿಕ್ಷೆ ಕೊಡಿಸಬೇಕು, ಇದು ನಮ್ಮ ಕೆಲಸ ಅಂದಿದ್ದಾರೆ ಪ್ರವೀಣ್ ಸೂದ್. ಹಾಕಿ ಬಟ್ಟೆ ಹಾಕೊಂಡ ಮೇಲೆ ಯಾವುದು ಮರ್ಡರ್ ಆದರೆ ಯಾವುದು ಹೆಣ ಬಿದ್ದರೆ ಇದು ಹಿಂದೂ ಹೆಣ, ಇದು ಮುಸ್ಲಿಂ ಹೆಣ, ಇದು ಕ್ರಿಶ್ಚಿಯನ್ ಹೆಣ ಅಂತಾನೆ ನಾವು ನೋಡೋದಿಲ್ಲ. ಡೆಡ್ ಬಾಡಿ ಈಸ್ ಅ ಡೆಡ್ ಬಾಡಿ. ಸತ್ತವರು ಯಾವ ರಿಲಿಜನ್ ಇರಲಿ ನಮಗೆ ಒಂದೇ ಥರ ಆ ಕೇಸ್, ಪ್ರತಿಯೊಂದು ಕೇಸ್ ಅದೇ ಒಂದೇ ಥರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಇನ್ವೆಸ್ಟಿಗೇಷನ್ನಲ್ಲಿ 4 ಸ್ಟೇಜಸ್ ಇರ್ತವೆ. ಫಸ್ಟ್ ಯಾರು ಮಾಡಿದ್ದಾರೆ ಅವರಿಗೆ ಇಡಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.